ನಂದು ತಲೆ ಒಳಗ ಒಂದು ವಿಚಾರ ಯಾವಾಗ್ಲೂ ಕಿಟ್ 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 ಅಂತ ಕುಟ್ತಾಡ್ತದ ಕಣ್ರಪ್ಪ. ಈ ಎಲ್ಲರ್ಕಿಂತ ಹೆಚ್ಚಾಗಿ ಡಾಕ್ಟರ್ಗಳು, ಅಡ್ವೊಕೇಟ್ಗಳು, ಆಮೇಲೆ ಪ್ಲಂಬರ್ಗಳು, ಕಾರ್ಪೆಂಟರ್ಸು, ಎಲೆಕ್ಟ್ರಿಷಿಯನ್ಸು, ಗಾರೆ ಕೆಲಸದವರು, ನೋಡ್ರಿ ಇವರಿಗೆಲ್ಲ ನಮಗೆ ಆರ್ಡಿನರಿ ಜನಗಳಿಗೆ ಅಂತ ಇಟ್ಕೊಳ್ಳಿ, ಅವರಿಗೆಲ್ಲ ಮೋಸ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವನ ಭಗವಂತ ಇಲ್ಲರೆ ಸರ್ಕಾರ ಅನ್ನೋಂಗೆ ಲೆಕ್ಕ. ಆದರೆ ನಾವು ಅವ್ರಿಗೆ ಮೋಸ ಮಾಡೋಂಗಿಲ್ಲ, ಫೋನ್ ಮಾಡೋಂಗೇ ಇಲ್ಲ ನಾವು ಮೋಸ ಮಾಡ್ತೀವಿ ಗಿಡ್ತೀವಿ ಅಂತ ಅನ್ನೋದಾದ್ರೆ ನಾವು ನಿಮ್ಮ ಕೆಲಸನೇ ಮಾಡೋದಿಲ್ಲ ಅಂತಾರೆ ಅವರು. ಈಗ ಒನ್ ವೇ ಟ್ರಾಫಿಕ್ ನಂಬಿಕೆ ಅಂತ ನಾನು ಹಿಂದ್ಗಡೆ ಒಂದು ಈ ಮೆಕ್ಯಾನಿಕ್ ವಿಚಾರದಕ್ಕೆ ಹೇಳಿದ್ನಲ್ಲ ಅವಾಗ, ಈ ಒನ್ ವೇ ನಂಬಿಕೆಯ ಟ್ರಾಫಿಕ್, ಒನ್ ವೇ ಟ್ರಾಫಿಕ್ ನಂಬಿಕೆ ಇದು ಅಂತ ಅಂದ್ಬಿಟ್ಟು ಹಿಂಗೇನೆ ನೋಡ್ರಿ. ಇವತ್ತು ತಾರೀಕು 18, ಹಾಸನದಲ್ಲಿ ನಮಗೆ ಕೇಸ್ ಇತ್ತು, ಅಲ್ಲಿ ನೋಡಿದ್ರೆ ಕೋರ್ಟೆ ಎಂಟಿ. ಅಯ್ಯೋ ಕರ್ಮ. ಹಾಗಾಗಿ ನಾವು ಬೇರೆ ಕೆಲಸಗಳ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಅಲ್ಲಿಂದ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಮಗೆಲ್ಲ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ನಾವೆಲ್ಲ ಭಾಳ ಸಣ್ಣವ್ರು ಸಣ್ಣವರು, ಅದೆಲ್ಲ ಹೈಫೈ ಸಿಕ್ಕಾಗ್ಬಿಟ್ಟೆ ಯದ್ವಾ ತದ್ವಾ. ಅಂದರೆ ನಮಗೆ ಹಿಂಗೆ ಟಚ್ ಮಾಡೋಕ್ಕೂ ಆಗೋದಿಲ್ಲ ಉಗುರಲ್ಲಿ. ಆ ಸೀಮೆ ಹೈ, ಒಂದು ಹಲ್ಲಿಗೆ 36,000 38,000 ಇಮ್ಯಾಜಿನ್. ಈಗ ನಮ್ಮ ಗವರ್ಮೆಂಟ್ಗಳಿದ್ದಾವಲ್ಲ ಅದೇನ ಅದೇ ಹೆಲ್ತ್ ಇನ್ಶೂರೆನ್ಸ್ಗಳು ಅಂತ ಅಂದ್ಬಿಟ್ಟು ಪೂರಾ ಪ್ರಪಂಚದಲ್ಲಿ ನಾವು ಎಲ್ಲರಿಗಿಂತ ಜಾಸ್ತಿ ಅದೆಷ್ಟೋ ಲಕ್ಷಗಳು. ಹಾಂ, ಅದೇನೋ ಆಕ್ಸಿಡೆಂಟ್ ಆದರೆ, ಕೈ ಮುರಿದೋದ್ರೆ, ಕಾಲು ಮುರಿದೋದ್ರೆ, ಹಾಂ ಇಲ್ಲಿಗೇನಾರು ಹಾರ್ಟಿಗೇನಾರು ಆಯಿತು ಅಂದರೆ, ಇಲ್ಲಿ ತಲೆಬುರುಡೆಗೇನಾರು ಆಯಿತು ಅಂದರೆ, ಇನ್ನು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಅಷ್ಟೇ ಅವು ಇರೋದು. ಅವು ಸೆಂಟ್ರಲ್ ಗೌರ್ಮೆಂಟ್ದು ಇನ್ಶೂರೆನ್ಸ್ ಪಾಲಿಸಿಗಳು, ಇದರ ಈ ಸರಿ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ದು ಏನೇನೋ ಪಾಲಿಸಿಗಳು, ಅದೇನೋ ಏನೋ ಅಂತಾರೆ ಕಣಪ್ಪ ಯಶಸ್ವಿನಿ. ಇಂದಿದ್ದವು ಎಲ್ಲ ಅವಕ್ಕುಂಟು ನೋಡ್ರಿ. ಹಲ್ಲು ಹಲ್ಲು ತಲೆಬುರುಡೆಗೆ ಇಷ್ಟು ಪಕ್ಕದಲ್ಲಿ ಇರೋದು, ದೌಡೆ ಪಕ್ಕದಲ್ಲಿ ಹಲ್ಲು. ಹಲ್ಲಿಗೇನಾರು ಚೂರು ಪಾರು ಹೆಚ್ಚು ಕಮ್ಮಿ ಆದರೆ ಇಲ್ಲೂ ಎಲ್ಲ ಸರ್ಜರಿ ಪರ್ಜರಿ ಎಲ್ಲ ಮಾಡ್ತಾರೆ ಹಲ್ಲಿಗೂ. ಇಲ್ಲಿಗೆ ಇಲ್ಲಿ ಇದಕ್ಕೇನಂತಾರೆ ದವಡೆದು ಹಲ್ಲಿದ್ದು ಹಿಂದಗಡೆ ಇರ್ತದಲ್ಲ ವಿಸ್ಡಮ್ ಟೀತ್ ಅಂತಾರಲ್ಲ ಅದಕ್ಕೆ. ಇದು ಏನಾರು ಗಡಿಬಿಡಿ ಆಯಿತು ಅಂತ ಹೇಳಿದ್ರೆ ಅದು ಯೂಶಲಿ ಕೆಲ್ಸಕ್ಕೆ ಬರೋದಿಲ್ಲ, ಸುಮ್ಮನೆ ನಾನು ಕವಾಸ್ತ. ಅದೇನು ಅದು ಊಟ ಆಗ್ಯೋದು ಇಲ್ಲ, ಹುಟ್ಟಿದಾವಾಗ್ಲಿಂದ ಊಟ ಆಗ್ಯಾಗ ಕೆಲಸ ಮಾಡೋದೇ ಇಲ್ಲ ಅದು. ಅದು ಈ ಪಿಶಾಚಿ ಹಲ್ಲನ್ನು ತೆಗ್ದಾಕ್ಸ್ಕೋಬೇಕು ಅಂತ ಹೇಳಿದ್ರೆ ಅದು ತೀರಾ ಇಲ್ಲೆಲ್ಲೋ ಇಲ್ಲಿ ಯಾವುದೋ ನರ್ವೆಣ್ಣ ಪಕ್ಕದಲ್ಲಿರುತ್ತೋ ಎಲ್ಲೋ ಅಂತ ಅದನ್ನು ಸರ್ಜರಿ ನಮೂನಿ ಮಾಡ್ತಾರೆ ಇವ್ರ ಜನ ಯಾರು ಡೆಂಟಿಸ್ಟ್ಗಳು, ಒಟ್ಟಿಗೆ ಅವರು ಡಾಕ್ಟ್ರುಗಳೇ ಮತ್ತೆ ಹಿಂಗೆ ಮಾಡ್ತಾರೆ. ಅದನ್ನು ಮಾಡೋಕ್ಕೆ ಸರ್ಜರಿ ಮಾಡ್ಸೋಕ್ಕೆ ನಾನು ಇವತ್ತು ನನ್ನದೊಂದು ಇಲ್ಲೊಂದು ಹಲ್ಲು ಒಂದೊಂದು ಉಳ್ಕೊಬಿಟ್ಟಿದೆ, ಬಾಕಿ ಎಲ್ಲನೂ ಕೀಳ್ಸಾಯಿತು ನಾನು. ಇದೊಂದು ಉಳ್ಕೊಂಬಿಟ್ಟಿದೆ ಪೀಡೆ, ಕಾಟ ಅಂದರೆ ಕಾಟ, ಹಲ್ಲಿನ ಕಾಟ ತಡ್ಕೊಳಕ್ಕಾಗೋದಿಲ್ಲ ನೋವು. ಏನು ಮಾಡೋಣ, ಬೇರೇನು ವಿಧಿ ಇಲ್ದಲೆ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿರೋ ಮಹಾರಾಯರೊಬ್ಬರು ಹೆಚ್ಚು ಓಡಿ, ಹಾಸನ ಡಿಸ್ಟ್ರಿಕ್ಟ್ ಡೆಂಟಲ್ ಡಿಪಾರ್ಟ್ಮೆಂಟು ಹೆಚ್ಚು ಓಡಿ. ಆದರೆ ಆ ಕಾಲೇಜ್ ಹಿಮ್ಸ್ ಕಾಲೇಜಲ್ಲಿ ಇನ್ನೂ ಪಾಠ ಮಾಡೋದಿಲ್ಲ ಡೆಂಟಿಸ್ಟ್ರಿ. ಆದರೆ ಆ ಹಾಸ್ಪಿಟಲ್ ಇದೆಯಲ್ಲ ಡಿಸ್ಟ್ರಿಕ್ಟ್ ಗವರ್ಮೆಂಟ್ ಹಾಸ್ಪಿಟಲ್, ಅಲ್ಲಿಗೆ ಒಬ್ಬರು ಟಾಪ್ ಆಫೀಸರ್ ಇದ್ದಾರೆ, ಅವ್ರಿಗೆ ಹೆಚ್ಚು ಓಡಿ ಅಂತಾರೆ. ಪ್ರೊಫೆಸರ್ ಗಿರಿ ಇಟ್ಕೊಂಡಿದ್ದಾರೆ ಅವರು. ಈ ಮಹಾಶಯರಿಗೆ ಹಳೆ ಕಾಲದಿಂದ ನಾನು ಕೇಳೋ ಕ್ವಶನ್ಗಳಿಗೆ ಆನ್ಸರ್ ಇಲ್ದಲೆ ಇವ್ರು ಮಾಡೋ ಕೊಚ್ಚೆ ಬಿಸಿನೆಸ್ಗಳಿಗೆ ನಾನು ತಿರುಗಿಸಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಇವ್ರಿಗೆ ಏನು ಬರೆದ್ರು, ಈ ಹಲ್ಲನ್ನು ತೆಗಿಬೇಕು ನಾನು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಬ್ಲೀಡಿಂಗ್ ಆಗುತ್ತೆ, ಬ್ಲಡ್ ಟೆಸ್ಟ್ ಮಾಡಿಸಿ ತರಬೇಕು ಮೇಡಮ್, ಅದು ಇಲ್ದಲ್ಲಿ ಹೋದ್ರೆ ಮಾಡೋಕ್ಕಾಗಲ್ಲ ಬರೆದ್ರು. ಆಯ್ತಾ, ಆಯ್ತು ಎಂಥ ಬ್ಲಡ್ ಟೆಸ್ಟ್ ರೀ ಸರ್ ನಾನು ಕೇಳಿದ್ರೆ, ಒಂದು ಹಲ್ಲು ರಿಮೂವ್ ಮಾಡಿ ಅಂತ ಹೇಳಿದ್ರೆ ಸಿ ಟಿ ಬಿ ಟಿ ಅಂತ ಅಂದ್ಬಿಟ್ಟು ಒಂದು ಮಾಡ್ತಾರೆ, ಅಂದರೆ ಕ್ಲಾಟ್ ಟೈಮ್ ಬ್ಲಾಡ್ ಟೈಮ್ ಅಂತ ಅಂದ್ಬಿಟ್ಟು
ಒಂದು ಟೆಸ್ಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್. ಅಂದರೆ ಎಲ್ಲರೂ ಕಟ್ಟಾಯಿತು ಅಂತ ಹೇಳಿದ್ರೆ ಎಷ್ಟು ನಿಮಿಷಗಳು, ಎಷ್ಟು ಸೆಕೆಂಡ್ಗಳಿಗೆ ನಿಮಗೆ ರಕ್ತಕ್ಕೆ ಕೆಪ್ಯಾಸಿಟಿ ಉಂಟು ಬ್ಲಾಟ್ ಆಗೋಕ್ಕೆ, ಅಂದರೆ ಹೆಪ್ಪುಗಟ್ಟಕ್ಕೆ ಅಂತ. ಅದು ಒಂದು ಚಿಕ್ಕ ಸಣ್ಣ ಪುಟ್ಟ ಇದು ಬ್ಲಡ್ ಟೆಸ್ಟ್, ಅಲ್ಲೇ ಹಿಂಗೆ ನೋಡ್ತಾರೆ, ಹಿಂಗೆ ಟೈಮ್ ಚುಚ್ಚುತ್ತಾರೆ, ಟೈಮ್ ನೋಡ್ಕೋತಾರೆ, ಒಂದು ಗ್ಲಾಸ್ ಮೇಲೆ ಏನೋ ಹಾಕೊಂಡು ಟೈಮ್ ನೋಡ್ಕೋತಾರೆ ಎಷ್ಟೊತ್ತಿಗೆ ಬ್ಲಾಟ್ ಆಗುತ್ತೆ ಅಂತ ಟೈಮ್ ನೋಡ್ಕೊತಾರೆ, ಬರೀತಾರೆ ಚೀಟಿ ಮೇಲೆ, ಅಷ್ಟೇ ಸಿಂಪಲ್. ಅದಕ್ಕೆ ಚಾರ್ಜೇ ಮಾಡ್ಬೋದು ನ್ಯಾಯನಿಧಿಲಿ ನೋಡಿದ್ರೆ, ಅದನ್ನಷ್ಟೇ ಬರೆದ್ರು. ನಾನು ಓಕೆ ಮುಖ್ಯ ಮಾಡಿಸ್ಕೊ ಬರೋಣ, ಅದಕ್ಕೂ ಚಾರ್ಜಸ್ ಕೊಡಬೇಕು ನಾವು, ಕೇಳ್ರಿ ಗೌರ್ಮೆಂಟ್ ಹಾಸ್ಪಿಟ್ಲು, ಆಯ್ತಾ? ಎಲ್ಲ ಅದ್ರದ್ದೆಲ್ಲ ಹಿಡಿತಾ ಇಟ್ಕೊಂಡಿರೋ, ಇಟ್ಕೊಂಡು ಕೂತಿರೋರು ಯಾರೋ ಹಾಸನದ ಹೊಳೆನರಸೀಪುರದ ದೊಡ್ಡ ಫ್ಯಾಮಿಲಿ ಮೆಂಬರ್ಗಳು, ರಾಜಕಾರಣಿ ಮೆಂಬರ್ಗಳು, ಬರೀ ಫ್ಯಾಮಿಲಿ ಏನು ಬರೆದುಕೊಂಡ್ರು, ಪೊಲಿಟಿಷಿಯನ್ ಅಂತ ರಾಜಕಾರಣದ ರಾಜಕೀಯ ಮಾಡ್ಕೊಂಡು ತಿರುಗ್ತಿರೋ ಅವ್ರ ಪೂರ ಫ್ಯಾಮಿಲಿ ಅಂದರೆ ಕುಟುಂಬ, ಕುಟುಂಬ ರಾಜಕಾರಣ ಮಾಡ್ಕೊಂಡು ತಿರುಗ್ತಿರೋರು ಇವರು ಮಾಡ್ತಿದ್ದಾರೆ. ಒಬ್ಬರು ಡ್ಯಾಮ್ ಇಟ್ಕೊಂಡಿದ್ದಾರೆ ನಮ್ಮ ಆಸ್ತಿ ಅಂತ, ಅವ್ರ ಮಕ್ಕಳೊಬ್ಬರು ಹಿಂಸ ಹಾಸ್ಪಿಟ್ಲ್ ಇಟ್ಕೊಂಡವ್ರೆ ನಮ್ಮ ಆಸ್ತಿ ಅಂತ ಗುಗ್ಗು ಗುಗ್ಗು ನುಂಗಿ ಹಾಕಿದ್ದು ಎಲ್ಲ. ಇವತ್ತು ಕಾಲದಲ್ಲಿ ಗಂಧದ ಕೋಟಿ ಅನ್ನೋ ಪ್ರೈಮ್ ಲ್ಯಾಂಡನ್ನು ನುಂಗಿ ಹಾಕಿ ಆ ಹಿಂಸ ಅನ್ನೋದು ಅಂತ ಮಾಡಿಟ್ಟಾರೆ. ಹಿಂಸ ಅಂದರೆ ಅದು ಹಾಸನ ಮೆಡಿಕಲ್ ಕಾಲೇಜ್ ಮಾಡಿಟ್ಟಾರೆ. ಅಲ್ಲಿ ನೋಡಿದ್ರೆ ಬರೀ ಈ ಥರ, ಅದಕ್ಕೇನು ಹೇಳ್ತಾರೆ, ಲೂಟಿ ದರೋಡೆ ಇಂಥವೆಲ್ಲ ನಡೀತಾರೆ. ಈ ಮಹಾಶೈರಿಗೊಬ್ರಿಗೆ ಹಳೆ ಕಾಲದಿಂದ ನಮಗೆ ಕಿರಿಕಿರಿ, ಇವರೆಲ್ಲ ಚೀಟಿಂಗ್ ಮಾಡ್ತಾರಲ್ಲ ಅಂತ ನಂಗೆ ಅವ್ರ ಮೇಲೆ ಸಿಟ್ಟು. ಹಾಗಾಗಿ ಈ ಅಪ್ಪನಿಗೆ ನನ್ನ ಮೇಲೆ ಸಿಟ್ಟು, ಸಿ ಟಿ ಬಿ ಟಿ ಟೆಸ್ಟ್ ಅಂತ ಬರೆದ್ರು, ನಾನು ಏನೋ ಮಾಡಿಸ್ಕೊಬರೋಣ 2 ನಿಮಿಷ ಆಗುತ್ತೆ ಅಂತಂದ್ಬಿಟ್ಟು ಹೋಗ್ತಾ ಇದ್ರೆ ಅದಕ್ಕೆ ಎಷ್ಟೋ ರೂಪಾಯಿ ಕಟ್ಟಬೇಕು ನಾವು ಅಂತಂದ್ಬಿಟ್ಟು ಕೌಂಟ್ರ್ ಸೆಂಟ್ರಿಗೆ ಹೋಗ್ತಾ ಇದ್ರೆ, ಇಲ್ಲ ಇಲ್ಲ ಮೇಡಮ್ ವಾಪಸ್ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ರು ನಿಮ್ಮನ್ನ ಅಂತಂದ್ಬಿಟ್ಟು, ಯಾರೋ ಅವರು ಅಸಿಸ್ಟೆಂಟ್ ಬಂದರು ನನ್ನ ಕರೆದ್ರು, ಏನಕ್ಕೆ ಸರ್ ಕರೆದ್ರಂತೆ ವಾಪಸ್ ಅಂತ ಕೇಳಿಕ್ಕೆ, ಇನ್ನೊಂದು ಟೆಸ್ಟ್ ಮರ್ಯಾದೆ ಮರ್ತುಬಿಟ್ಟೆ ನಾನು ಅಂತ ಅಂದ್ಬಿಟ್ಟು ಬರೆದ್ರು ಅದ್ರ ಮೇಲೆ ಚೀಟಿ ಬರೆ. ನಾನು ನೋಡ್ತೀನಿ H1N1 ಅಲ್ಲ, H1B1 ಅಲ್ಲ, ಏನೋ ಒಂದು ಜಂಕ್ ಕಾಣಿಸ್ತದಲ್ಲಪ್ಪ ಹೆಚ್ಚಾದ್ಮೇಲೆ ಮುಂದಗಡೆ ಏನೋ ಅಂತದಲ್ಲಪ್ಪ ವಿಚಿತ್ರ ಅಂತ ನಾನು ಹೋಗ್ಬಿಟ್ಟು ಕೇಳ್ಬಿಟ್ಟು, ಎಂಥದ್ದು ಅದು ಅಲ್ಲಿಗೆ ಹೋಗಿ ಕೇಳಿದ್ರೆ ಅವರು ಈ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂದರೆ 380 ರೂಪಾಯಿ ಆಗತ್ತೆ ಮೇಡಮ್ ಅಂತ ಹೇಳಿದ್ರು. ಒಂದು ಹಲ್ತಗಿರಿ ಅಂತ ಅಂದರೆ ಇವರು ಮೆಡಿಕಲ್ ಟೆಸ್ಟ್ ಬರೆದವ್ರು ನೋಡ್ರಪ್ಪ, ಬ್ಲಡ್ ಟೆಸ್ಟ್ಗೆ ಬರೀ 380 ರೂಪಾಯಿ ಕೊಡ್ಬೇಕಂತೆ ನಾನು. ಗೌರ್ಮೆಂಟ್ ಹಾಸ್ಪಿಟ್ಲು ಇದು, ಲೂಟಿ ಹಾಸ್ಪಿಟ್ಲ್ ಇವು, ಪ್ರೈವೇಟ್ ಹಾಸ್ಪಿಟ್ಲ. ನಾವು ಹೋಗಿ ಕೇಳಿದೆ ವಾಪಸ್ಸು, ಏನ್ರಿ ಸರ್ ಬ್ಲಡ್ ಟೆಸ್ಟಿಗೇನೆ ಇಷ್ಟು ಕೇಳ್ತಿದ್ದೀರಲ್ಲ, ಇನ್ನು ನಮ್ಮ ಹಲ್ಲಿನ ಟ್ರೀಟ್ಮೆಂಟ್ ಮಾಡೋಕ್ಕೆ ಮತ್ತೆ ಇನ್ನೆಷ್ಟು ಬರೀತೀರಿ ನಿಮ್ಮದು ಬಿಲ್ಲು ಅಂತ ಅಂದ್ಬಿಟ್ಟು. ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಿಂತಿದ್ದೀನೋ ಅಥವಾ ಯಾವ್ದಾರ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಿಂತಿದ್ದೀನ ಅಂತಂದ್ಬಿಟ್ಟು ಹೋಗಿ ಕೇಳ್ಕೊಳ್ಳಿ ಮ್ಯಾನೇಜ್ಮೆಂಟ್ನ ಅಂತಂದ್ಬಿಟ್ಟು ಬೇಜವಾಬ್ದಾರಿ ಒಂದು ಏನಂತಾರೆ ಏನಂತಾರೆ ಅದಕ್ಕೆ ಬರೀ ಬೇಜವಾಬ್ದಾರಿ ಅಲ್ಲ ಅದು, ಅದು ಬಂದು ಒಂದು ಭಾಳ ಕೆಟ್ಟದೊಂದು, ಅದು ಕೆಟ್ಟ ಪದ ಒಂದು ಉಂಟು, ದುರಹಂಕಾರ. ಅದು ದುರಹಂಕಾರದ ಸ್ಟೇಟ್ಮೆಂಟ್ ಹೊಡೆದ್ರು ಅವರು. ಆ ಮನುಷ್ಯನ ಹೆಸರೇನು, ಗಿರೀಶ್ ಅಂತಂದ್ಬಿಟ್ಟು, ಡಾಕ್ಟರ್ ಗಿರೀಶ್ ಪ್ರೊಫೆಸರ್ ಆಯ್ತಾ. ಈ ಮನುಷ್ಯನ ಕೇಳಿದ್ರು ಎಲ್ಲಿ ಕೂತ್ಕೋತಾರ ಅವ್ರು ಅಡ್ಮಿನಿಸ್ಟ್ರೇಟ್ರು, ಕೃಷ್ಣಮೂರ್ತಿ ಅವರು ರಿಟೈರ್ಮೆಂಟ್ ತೊಗೊಂಡಾದ್ಮೇಲೆ ತಂದ್ಬಿಟ್ಟು, ಅವ್ರು ಯಾರೋ ಒಬ್ಬರು ಬಂದಾರಿಲ್ಲ ಹೊಸೊಬ್ರು, ಅವ್ರ ಹೆಸರು ನಂಗೆ ಮರ್ತೋಯ್ತು ನೋಡ್ರಿ ನೆನಪಿಲ್ಲ. ಒಟ್ಟಿಗೆ ರೂಮ್ ನಂಬರ್ 1 ಅಂದರೆ ಟಾಪ್ ಮೋಸ್ಟ್ ಆಫೀಸರ್ ಕೂತ್ಕೊಳ್ಳೋ ಜಾಗ ಗೌರ್ಮೆಂಟ್ ಆಫೀಸಲ್ಲಿ, ಅಲ್ಲಿ ಹಾಸ್ಪಿಟ್ಲಲ್ಲಿ. ನಾವು ಉಟ್ಕೊಂಡು ಹೋದ ದೇವ್ರ ದಯೆಯಿಂದ ಅಲ್ಲೇ ಕೂತಿದ್ರು, ಕ್ಯಾಬಿನ್ ಒಳಗಡೆ ಸಿಕ್ಕಿದ್ರು ನಮಗೆ. ಮಾತಾಡುವಾಗ ನಾನು ಕೇಳಿದೆ ಇದೆ ವಿಚಾರ, ಹೀಗೆ ಮಾಡ್ತಾರೆ ಡೆಂಟಲ್ ಇವರು ಅದೇನಿರ್ತಾರೆ ಚಿಕಿತ್ಸೆ ಮಾಡೋಕ್ಕೆ ಅಂತ ನಿಮ್ಮ ಕಡೆ ಕೂರಿಸಿದ್ರಲ್ಲ ಒಬ್ಬರನ್ನ ಜನಗಳನ್ನ ಅವರು ಅಂತ ಕೇಳೋದಕ್ಕೆ, ಆ ಮಹಾಶಯರು ಹಿಂಗೆ ಹೇಳಿದ್ರು ನನಗೆ. ಅದೇನೋ ಹೆಚ್ಚಿಂದ ಶುರು ಆಗಿತ್ತು, ಎಂಥದ್ದೋ ಓದಕ್ಕೆ ಬರ್ತಿರಲಿಲ್ಲ ನನಗೆ ಮೇಡಮ್, ಅದು HIV ಅಂತ ಇರ್ತದೆ. ನನಗೂ ತಲೆ ಕೆಟ್ಟು ಹೋಯ್ತು ಕಣ್ರಪ್ಪ. ಈಗ ನೋಡ್ರಿ ನಾನು ಆಪರೇಷನ್ ಮಾಡಿಸ್ಕೊತಾ ಇದ್ದೀನಿ, ಒಂದು ಮೈನರ್ ಆಪರೇಷನ್, ಇಲ್ಲಿ ಹಲ್ಲನ್ನ ಕೀಳಿಸ್ಕೊಳ್ಳೋದು ಮೈನರ್ ಆಪರೇಷನ್, ಅದಕ್ಕೆ ಯಾವುದೇ ಥರದ ಅದಕ್ಕೆ ಏನಂತಾರೆ ಅನಸ್ತೀಶಿಯಾ
ಅಂದ್ರೆ ಪೂರಾ ಪ್ರಜ್ಞೆ ತಪ್ಪಿಸುವಂತ ಅನಸ್ತೀಶಿಯಾ ಕೊಡೋದೇನೇ ಬೇಕಾಗಿಲ್ಲ. ಲೋಕಲ್ ಇಲ್ಲೊಂದು ಇಂಜೆಕ್ಷನ್ ಕೊಡ್ತಾರೆ, ಹಲ್ಲು ಕೀಳೋವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಬ್ಲೀಡಿಂಗ್ ಆಗುತ್ತೆ, ಅದಕ್ಕೊಂದಷ್ಟು ಮಾತ್ರೆಗಳು ಗೀತ್ರೆಗಳು ಕೊಡ್ತಾರೆ. ಎಕ್ಸ್ಟ್ರಾ ಬ್ಲೀಡಿಂಗ್ ಆಗಿ ನಾ ಸತ್ತಿಗೆ ತೊಗೊಬಾರ್ದಲ್ಲ ಅಂತಂದ್ಬಿಟ್ಟು ಸಿ ಟಿ ಬಿ ಟಿ ಟೆಸ್ಟ್ ಅಂತ ಮಾಡ್ತಾರಂತೆ. ಅದಕ್ಕೆ ನೀ ಎಚ್ ಐ ವಿ ಟೆಸ್ಟ್ ಯಾಕೆ ಮಾಡಿಸ್ಬೇಕು ಅಂತ ನಾನು ಹೋಗ್ಬಿಟ್ಟು ಈ ಮ್ಯಾನೇಜ್ಮೆಂಟ್ ಮನುಷ್ಯನ ಕೇಳಿದ್ರೆ, ಆ ಡಿ ಎಸ್ ಅಂದರೆ ಡಿಸ್ಟ್ರಿಕ್ಟ್ ಸರ್ಜನ್ ಆಯಿತಾ ಕೇಳಿದ್ರೆ ಮಾಡಬೇಕು ಈ ಥರ ಮಾಡಿದ್ದಾರೆ ಕಾನೂನು ಇವಾಗ ನಮ್ಮ ಸರ್ಕಾರದವರು ಅಂತ ಹೇಳಿದ್ರು. ಕೊಡ್ರಿ ಅದನ್ನು ಇದು ನೋಟಿಫಿಕೇಶನ್ ಅಂತ ಹೇಳಿದ್ರೆ ಹಂಗೆಲ್ಲ ಕೊಡೋಕ್ಕಾಗೋದಿಲ್ಲ, ಸೀಕ್ರೆಟ್ ನೋಟಿಫಿಕೇಶನ್ಗಳು ಇವು ಅಂತ. ಎಕ್ಕಡೆಯಿಂದ ಬಂದ್ವಲ್ಲ ಸೀಕ್ರೆಟ್ ನೋಟಿಫಿಕೇಶನ್ಗಳು ಸರ್ಕಾರದ್ದು? ಸರ್ಕಾರ ಇರೋದೇ ಜನಗಳು ಸೇವೆ ಮಾಡೋಕ್ಕೆ. ಇವರೆಂತ ಸೀಕ್ರೆಟ್ ಬಿಸ್ನೆಸ್ ಮಾಡ್ಕೊಂಡು ಕೂತವ್ರಲ್ಲಿ ವಿಧಾನಸೌಧದಲ್ಲಿ ಹಂಗೇನೂ ಇಲ್ಲ. ಈ ಅಪ್ಪ ಹೇಳಿದ್ದೆಲ್ಲ ಬರೀ ಸುಳ್ಳು ಸುಳ್ಳೆ, ಅದು ನಂಗೆ ಚೆನ್ನಾಗಿ ಗೊತ್ತು. ಅದು ಹೋದಲೆ ಬೇಕಾದರೆ ನೀವು ಆರ್ ಟಿ ಐ ಅಪ್ಲಿಕೇಶನ್ ಬರೀರಿ, ಅವಾಗ ಕೊಡ್ತೀವಿ ಬೇಕಾದ್ರೆ ಅಂತ. ಅಂದರೆ ನಾ ಕಳ್ಳ ಅಂತ ಅಯ್ಯಪ್ಪ ಅವಾಗ ಖುದ್ದು ಹೇಳ್ಕೊಂಡಂಗೆ ಆಯಿತು ಲೆಕ್ಕ. ಕಳ್ಳರು ತಾನೇ ಮಾಡಿದ್ದು ಆರ್ ಟಿ ಐ ಇದನ್ನ, ಆ ದೊಡ್ಡ ಕಾನೂನನ್ನ. ಕಳ್ಳರು ಹಿಂಗೆಲ್ಲ ಮಾಡ್ತಿದ್ರು, ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ನಾವು ತಗೋಬೇಕು ಅಂದ್ರೆ ಅದಕ್ಕೆ ತಾನೇ ಆರ್ ಟಿ ಐ ಮಾಡಿದ್ದು. ಇಷ್ಟು ಸೇನಸ ಅನ್ನೋದು ಇಲ್ಲ ಇಲ್ಲ, ಎಂ ಬಿ ಬಿ ಎಸ್ ಓದಿ ಓದಿ ಮರಳಾಗಿ ಬಂದವ್ರು ಅವರು 20 ವರ್ಷ ಕೆಲಸ ಮಾಡೋರು ಅಂತಲ್ಲೇ. ಹಂಗಂತ ಇವತ್ತು ಹೇಳಿದ್ರು ನನಗೆ ಆ ಮಹಾಶಯರು ಯಾರು, ಆ ಹಾಸನ ಡಿಸ್ಟ್ರಿಕ್ಟಿಗೆ ಏನಂತಾರೆ ಜಿಲ್ಲಾ ಆಸ್ಪತ್ರೆಯ ಮುಖ್ಯ ಅಧೀಕ್ಷಕರು ಇವರು, ಸೂಪರಿಂಟೆಂಡೆಂಟ್ ಅಂತ ಅಂತಾರೆ ಇಂಗ್ಲೀಷಲ್ಲಿ. ನಾನು ಹೆಚ್ ಐ ವಿ ಟೆಸ್ಟ್ ಮಾಡಿಸ್ಬೇಕಂತೆ, ಈಗ ನನಗೊಂದು ಸಣ್ಣನೆ ಆ ಮೈನರ್ ಆಪರೇಷನ್ ಮಾಡುತ್ತೆ. ಈ ಹೆಚ್ ಐ ವಿ ಈ ನಮ್ಮ ಸೊಸೈಟಿ ಒಳಗಡೆ ಈ ಏಡ್ಸ್ ಅನ್ನೋದನ್ನ ಅದ್ರ ಮೇಲ್ಗಡೆ ರಿಸರ್ಚ್ ವರ್ಕ್ ಮಾಡಿಕೊಂಡು ಎಷ್ಟು ಜನಗಳಿಗೆ ಏಡ್ಸ್ ಇನ್ಫೆಕ್ಷನ್ ಆಗಿದೆ ಅಂತೆಲ್ಲ ಪತ್ತೆ ಮಾಡೋಕೆ, ಅದು ಸೀಕ್ರೆಟ್ ಆಗಿ ಮಾಡಬೇಕು. ಅದು ಬೇರೆ ಸೀಕ್ರೆಟ್ ಆಗಿ ಮಾಡೋ ಕೆಲಸ ಅಂದರೆ ಸಮಾಜದಲ್ಲಿ ಹೆಚ್ ಐ ವಿ ಇನ್ಫೆಕ್ಷನ್ ಆದವ್ರಿಗೆ ಏಡ್ಸ್ ಆದವ್ರಿಗೆ ಮುಟ್ಟಿಸ್ಕೋಬಾರ್ದು ಇವ್ರನ್ನ ಅನ್ನೋ ಥರ ಏನೋ ಥರ ಹಿಂಗೆ ಮಾಡ್ತಾರೆ, ಇಲ್ಲಿ ಟ್ರೀಟ್ ಮಾಡ್ತಾರೆ ಸೊಸೈಟಿಯಲ್ಲಿ ಜನ ಅಂತ ಇರೋದು ಅಷ್ಟೇ ಹೊರತು ಇನ್ನೇನು ಪರ್ಪಸ್ಗೂ ಅಲ್ಲ. ಆದರೆ ಇವರು ಅಲ್ಲಿ ನನಗೆ ಏನಕ್ಕೆ ಹೆಚ್ ಐ ವಿ ಟೆಸ್ಟ್ ಮಾಡಿಸ್ತಾ ಇದ್ರು ಅಲ್ಲಿ, ಮಾಡ್ಕೊಳ್ಳಿ ಪಾಪ, ನೋ ಪ್ರಾಬ್ಲಮ್. ಆದರೆ ಆ ಹೆಚ್ ಐ ವಿ ಟೆಸ್ಟಿಗೆ ನಾನು ಯಾಕೆ ದುಡ್ಡು ಕೊಡಬೇಕು ನಿಮಗೆ? ಇವರೆಲ್ಲ ಮೋಸ್ಟ್ಲಿ ಇವರು ಸೊಸೈಟಿ ಒಳಗಡೆ, ನಮ್ಮ ಸೊಸೈಟಿ ಒಳಗಡೆ, ನಮ್ಮ ಸಮಾಜದ ಒಳಗಡೆ ಎಷ್ಟು ಜನಗಳಿಗೆ ಹೆಚ್ ಐ ವಿ ಇನ್ಫೆಕ್ಟ್ ಆಗಿದೆ ಅಂತ ಅಂಕಿ ಅಂಶನ ಪತ್ತೆ ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಇವ್ರಿಗೆ ಏನಾದ್ರು ಡಿ ಎಚ್ ಓ ಅಂತ ಇರ್ತಾರಲ್ಲ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗಳ ಕಡೆಯಿಂದ, ಅಂದರೆ ಅವ್ರ ರೆಡ್ ಕ್ರಾಸ್ ಅಂತಲೇ ಇರ್ತದಲ್ಲ ಅದೊಂದು, ಅವ್ರ ಕಡೆಯಿಂದಲೂ ಏನೋ ಅಂತಾರೆ ಅದಕ್ಕೆ, ಅದೊಂದು ಸೆಕ್ಷನ್ ಇರ್ತದೆ ಬೇರೆ ಹಾಸ್ಪಿಟ್ಲಲ್ಲಿ, ಅವ್ರ ಕಡೆಯಿಂದ ಡೇಟಾನ ಕಲೆಕ್ಟ್ ಮಾಡ್ಕೋಬೇಕು. ಒಂದು ಪರ್ಸನ್ನ ಕರ್ಕೊಂಬಂದ್ರೆ ಬಾರಪ್ಪ ನಿನಗೆ ಹೆಚ್ ಐ ವಿ ಟೆಸ್ಟ್ ಮಾಡಿಸ್ಬೇಕು ನಾನು ಅಂತಾರೆ, ಯಾರ ಹತ್ರ ಹುಚ್ಚರು? ಹಾಂ, ಅದೊಂದು ನಿಮ್ಮದೇ ದುಡ್ಡು, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ನೀವೇ ನಮ್ಮ ಟೇಟ್ ಹಿಂಗಾಯ್ತದ ಕತೆ ಅಲ್ಲಿ ಹಿಂಗಾಯ್ತದ ಕತೆ ನೋಡ್ರಿ ಸರ್ಕಾರದಲ್ಲಿ ಹಿಂಗೆ. ಅದಕ್ಕೇನಂತಾರೆ, ಈಗ ನಾನು ಹೋಗ್ಬಿಟ್ಟು ಹೆಚ್ ಐ ವಿ ಟೆಸ್ಟ್ ಮಾಡಿಸ್ಕೋಬೇಕು ಆ ಸರ್ಕಾರದ ಅಂಕಿ ಅಂಶಗಳಿಗೆ ಅಂತ ಅಂದರೆ ನಾನ್ಯಾಕೆ ಕೊಡ್ಬೇಕು ದುಡ್ಡು ಅಲ್ವಾ? ಬಟ್ ಅವ್ರನ್ನ ಬರೋದೇ ಇಲ್ಲ ಅಂತೀನಿ, ಇದೇವ್ರೆಲ್ಲ ಬರೋದೇ ಇಲ್ಲ ಅಂತೀನಿ ಅಂತದ್ರಲ್ಲಿ ಇವರು ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನಗೆ ಒಂದು ಹಲ್ಲಿನ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಇವರು ಹೆಚ್ ಐ ವಿ ಟೆಸ್ಟ್ ಅಂತ ಬರೆದ್ಬಿಟ್ಟು 380 ರೂಪಾಯಿ ಬರ್ದವ್ರೆ ಕೊಡ್ಬೇಕಂತ ಅಷ್ಟು ದುಡ್ಡು ನಾನು ಕಲೆಕ್ಷನ್ ಮಾಡ್ಕೋತವ್ರು ನೋಡ್ರಪ್ಪ ಇಲ್ಲಿ ಅಲ್ಲೆಲ್ಲ ಕೋರ್ಟಲ್ಲಿ ಹೈಕೋರ್ಟಲ್ಲೆಲ್ಲ ದೊಡ್ಡ ದೊಡ್ಡ ನ್ಯಾಯಾಧೀಶರೆಲ್ಲ ಅವ್ರ ಬಾಯಲ್ಲಿ ಬರ್ತಾ ಇದೆ ಏನಂತ, ರಿಪಬ್ಲಿಕ್ ಸ್ಟೇಟ್ ಆಫ್ ರೇವಣ್ಣ ಅಂತ ಅಂದ್ಬಿಟ್ಟು ನೋಡ್ರಿ ನ್ಯಾಯಾಧೀಶರು ಬಾಯಲ್ಲೆಲ್ಲ ಬರ್ತಾ ಇದೆ. ಹಿಂಗಂದ್ರೆ ಏನು ಅಂತ ನಿಮಗೇನು ಅರ್ಥ ಆಗೋದಿಲ್ವಾ ಜನಗಳಿಗೆ, ಅಲ್ಲಿ ಕೂತಿರೋ ಡಿ ಎಸ್ಗಳಿಗೆ? ಹಾಂ, ಡಿ ಎಸ್ ಅಂದ್ರೇನು? ಡಿಸ್ಟ್ರಿಕ್ಟ್ ಸರ್ಜನ್ಗಳಿಗೆ, ಅಧೀಕ್ಷಕರುಗಳಿಗೆ, ಪೊಲೀಸರಿಗೆ? ನಾನು ಹೋಗ್ಬಿಟ್ಟು ಸೀದಾ ಪಕ್ಕದಲ್ಲೇ ಮುಂದ್ಗಡೆ ಆಸುಪಾಸಲ್ಲಿ ಇದಾವು ಬಿದ್ದರೆ ಹಾಸ್ಪಿಟ್ಲ್ ಸಿಗ್ತದೆ, ಎದ್ರೆ ಎಸ್ ಪಿ ಆಫೀಸ್ ಸಿಗುತ್ತೆ. ಸೀದಾ ಹೋದೆ ನಾನು ಅಲ್ಲಿಗೆ. ನೋಡ್ರಿ ಮೇಡಮ್, ಹಿಂಗೊಂದು ಚೀಟಿಂಗ್ ಮಾಡ್ತಾ ಕೂತವ್ರೆ ಜನ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಇವ್ರು ಏನು ಚಾರ್ಜೇ ಮಾಡೋಕೆ ಕೊಡೋದು ನ್ಯಾಯನೀತಿ ಇಲ್ಲಿ ನಮಗೆ, 10 ರೂಪಾಯಿದು ಒಂದು ಏನು ಓ ಪಿ ಡಿ ಕಾರ್ಡ್ ಬಿಟ್ಟರೆ ಅಂತದ್ರಲ್ಲಿ ಇದೆಲ್ಲ ಚಾರ್ಜ್ ಗಿರ್ಜೆಸ್ ಅಂತೆಲ್ಲ ಮಾಡೋದ
ಹಿಂಗೆ ಮಾಡ್ಕೊಂಡು ಹಿಂಗೆ ಚೀಟಿಂಗ್ ಮಾಡ್ತಿದ್ದಾರೆ, ರಾಂಗ್ ಇನ್ಫಾರ್ಮೇಶನ್ ಕೊಟ್ಕೊಂಡು ತಿರ್ತಿದ್ದಾರೆ, ರೈಟ್ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದ್ರೆ ಕಮ್ ಥ್ರೂ ಆರ್ ಟಿ ಐ ಅಂತ ಹೇಳ್ತಾರೆ. ಸರ್ಕಾರದ ನೋಟಿಫಿಕೇಶನ್ಗಳು ಇವುಗಳನ್ನೆಲ್ಲ ಸೀಕ್ರೆಟ್ ಪ್ರಾಪರ್ಟಿ ಇವ್ರದು ಅಂತ ತಿಳ್ಕೊಂಡಿದ್ದಾರಂತೆ ಇವರು. ಇದನ್ನೆಲ್ಲ ಮಿಸ್ಗೈಡ್ ಮಾಡ್ತಿರೋ ಇದ್ರ ಮೇಲ್ಗಡೆ ಇವ್ರನ್ನ ಬುಕ್ ಅಂಡ್ ಫಿಕ್ಸ್ ಮಾಡಿ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಈಗಲೇ ಕರೆದ್ಬಿಟ್ಟು ಇಲ್ಲೇ ಮುಂದ್ಗಡೆ ಇದಾರೆ ತಾನೇ, ಕರೆದ್ಬಿಟ್ಟು ವಿಚಾರಣೆ ಮಾಡಿ ಅಂತ ಕೇಳಿದ್ರೆ ಮೇಡಮ್ ಎಸ್ ಪಿ ಅಂತೂ ನನ್ನ ಕಂಪ್ಲೇಂಟ್ ಒಂದು ಅಟೆಂಡ್ ಮಾಡಿದಿಲ್ಲ. ನಾನು ಸುಮಾರು ಹೇಳಿದೆ ಅಣಿಶಲ್ ಎಸ್ ಪಿಗೆ, ನೋಡಿ ಸರ್ ಹಿಂಗೆ ಹಿಂಗೆಲ್ಲ ಹೇಳ್ತಾರೆ, ಏನು ಮಾಡೋದು ನಾವು ಅಂತ, ಯಾಕಡೆ ಹೋಗ್ಬೇಕು ನಾವು ಅಂತ ಅಂದ್ಬಿಟ್ಟು. ಹಾಂ, ನೀವು ನಾನು ಪೊಲೀಸ್ ಹತ್ರ ಬರಬೇಕು ಅಥವಾ ಕನ್ಸ್ಯೂಮರ್ ಕಮಿಷನ್ ಹತ್ರ ಹೋಗ್ಬಿಟ್ಟು ನೋಡ್ರಿ ಈ ಥರ ಎಲ್ಲ ನನ್ನ ಕಸ್ಟಮರ್ ಅಂತ ಹೋದರೆ ಈ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇವರು ನನ್ನ ಕಡೆಯಿಂದ ದುಡ್ಡು ವಸೂಲು ಮಾಡೋಕೆ ನೋಡ್ತಾರೆ ಹೊರತು ಟ್ರೀಟ್ಮೆಂಟ್ ಮಾಡೋಕೆ ನೋಡ್ತಿಲ್ಲ. ಇದ್ಯಾವ ಸೀಮೆ ಕಳ್ಳ ವ್ಯವಹಾರ ಮಾಡ್ತಿರೋದು ಇವರು ಅಂತ ಕೇಳೋಕೆ ಅಂತ. ಪಾವ ಅಡಿಷನಲ್ ಎಸ್ ಪಿ ಹುಷಾರಿ, ನಮ್ಮ ಅಡಿಷನಲ್ ಎಸ್ ಪಿ ಅಲ್ಲಿ ಯಾರು ಸಿಕ್ಕಿದ್ರು ನನಗೆ, ಅವ್ರಿಗೂ ಹುಷಾರಿಲ್ಲ ಜ್ವರ ಬಂದಿತ್ತು ನೋಡ್ರಿ, ಅವ್ರಿಗೂ ಬೇಕಾಗಿತ್ತು ಡಾಕ್ಟರ್ ಕರ್ಮ ಈ ಡಾಕ್ಟ್ರುಗಳು. ಹಾಂ, ನಮಗೆ ಬೇಕೇ ಬೇಕು ಡಾಕ್ಟ್ರುಗಳು ಅನ್ನೋ ದುರವಸ್ಥೆಯಲ್ಲಿದ್ದೀವಿ ನಾವು ಅಂತ. ನಾನಂತೂ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೀನಿ ಈ ಒಂದೇನು. ಆ ಪಾಪಾಜಿ ನಮ್ಮ ಅಡಿಷನಲ್ ಎಸ್ ಪಿ ಅವರು ಸೋಮಶೇಖರ್ ಅಂತ ಏನೋ ಇದ್ದಾರೆ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಕೂತ್ಕೋದಲ್ಲ ಅಡಿಷನಲ್ ಎಸ್ ಪಿ ತಮ್ಮಯ್ಯ ಸರಲ್ಲ, ಅವ್ರಿಗೂ ಜ್ವರ ಬಂದಿತ್ತು. ನಾನು ಓದೋದ್ ಕಡೆಯೆಲ್ಲ ಈ ಪೊಲೀಸ್ ಆಫೀಸರ್ಗಳಿಗೆ ಜ್ವರ ಬರ್ತಾವಲ್ಲ ಯಾಕೆ, ಹುಷಾರು ತಪ್ಪಿಸಲ್ಲ ಯಾಕೆ ಅಂತ ನಾನು ಅನ್ಕೋತಿದ್ದೆ. ಹೇಳೋಕೆ ಹೇಳಿದೆ ನೀನು ನಿಜವಾಗ್ಲೂ ಜ್ವರ ಬಂದಿತ್ತು ಅವ್ರಿಗೆ ಮುಖದಲ್ಲೇ ಕಾಣ್ತಿತ್ತು. ಅಯ್ಯೋ, ಅವ್ರಿಗೆ ನಾ ಹೇಳಿದೆ ನೋಡ್ರಿ ಸರ್, ನೋಡಿ ಸರ್ ಎಚ್ ಐ ವಿ ಟೆಸ್ಟ್ ಮಾಡಿಸಿ ಇವರು ನನ್ನ ಕಡೆಯಿಂದ ಏನು ಸಾಧಿಸೋಕೆ ಅಂತ ಹೊರಟಾರೆ. ಇವರು ಆಪರೇಷನ್ ಮಾಡೋ ಜನಗಳಿಗೆ ಯಾರು ಡಾಕ್ಟ್ರ್ಗಳಿಗೆ ನನ್ನ ಕಡೆಯಿಂದ ಯಾವುದೇ ಥರದ, ನಾನೇನಾದ್ರು ಎಚ್ ಐ ವಿ ಇನ್ಫೆಕ್ಟೆಡ್ ಇದ್ದರೆ ಯಾವುದೇ ಥರದ ಇನ್ಫೆಕ್ಷನ್ ಆಗಬಾರ್ದು ಅಂತಲ್ಲ ಅಂತ. ಹಾಗೆ ಅನ್ನೋದಾದರೆ ಮತ್ತೆ ಅವರು ಡಾಕ್ಟ್ರ್ಗಳು ಅವ್ರ ಎಚ್ ಐ ವಿ ಇಲ್ಲ ಅಂತ ನಮಗೆ ಗ್ಯಾರಂಟಿ ಮಾಡ್ಬೇಕಲ್ಲ ಇಲ್ಲಿ ಎವ್ರಿ ಡೇ ಎವ್ರಿ ಪೇಷೆಂಟ್ಗೆ, ಎಲ್ಲ ಪೇಷೆಂಟ್ಗಳಿಗೂ ಹೇಳಬೇಕು ಯಾರ್ಯಾರಿಗೆಲ್ಲ ಸರ್ಜರಿ ಪರ್ಜರಿ ಮಾಡ್ತಾರೆ ಇವರು. ಕಾಮನ್ ಸೆನ್ಸ್ ಅಲ್ವಾ? ಅದು ಒಂದೇ ನಮ್ಮ ಸರ್ಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಸರಿ, ಸ್ಟೇಟ್ ಗೌರ್ಮೆಂಟ್ ಅದ್ರ ಸರಿ, ಪೂರ ಪ್ರಪಂಚದಲ್ಲೇ ಆದರೂ ಸರಿ ಎಚ್ ಐ ವಿ ಪೇಷೆಂಟ್ಗಳೇ ಇದ್ರೂ ಏಡ್ಸ್ ಆಗಿತ್ತು ಅವ್ರಿಗೆ ಅಂದರೆ ಅವ್ರಿಗೆ ಡಿಸ್ಕ್ರಿಮಿನೇಟ್ ಮಾಡೋಕ್ಕೂಡ್ದು ಅಂತ ಕಾನೂನು ಮಾಡ್ಕೊಂಡು ಕೂತವ್ರೆ. ಅಂದರೆ ನಾನು ಹೇಳೋದು, ನನಗೆ ಎಚ್ ಐ ವಿ ಇನ್ಫೆಕ್ಷನ್ ಆಗಿದ್ರೂ ಸರಿ ಆಗಿಲ್ಲದೆ ಹೋದರೂ ಸರಿ ಟ್ರೀಟ್ಮೆಂಟ್ ಕೊಡೋದಂತೂ ಇವ್ರ ಧರ್ಮ ಆಯಿತಾ. ಹಾಂ, ಅದಕ್ಕೆ ಅಂತಲ್ಲ ನಮ್ಮ ಹತ್ರ ಟ್ಯಾಕ್ಸ್ ಮನಿ ಇಸ್ಕೊಂಡು ಸಂಬಳ ತಗೊಳ್ಳೋಂಥ ಚೀಪ್ ರೇಟೆಡ್ ಜನಗಳು ಅವ್ರು ಇಂಥಕ್ಕೆಲ್ಲ ಕೇಳ್ತಾ ಇರೋರು, ನಮ್ಮನ್ನು ಲೂಟಿ ಮಾಡ್ತಿರೋರು ಇವರು. ಇವ್ರ ಕಡೆಯಿಂದ ನ್ಯಾಯನೀತಿಲಿ ಆ್ಯಕ್ಚುಲಿ ಇವ್ರಿಗೆಲ್ಲ ಇಂಥವೆಲ್ಲ ನೋಟಿಫಿಕೇಶನ್ ಪಾರ್ಟಿಫಿಕೇಶನ್ ಎಲ್ಲ ಕಳಿಸಿ ಎಲ್ಲ ಮಾಡೋದೆಲ್ಲ ಅಲ್ಲಿ ಮೇಲೆ ಇಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡಿರ್ತಾರಲ್ಲ ಅವರು ನೋಡ್ರಿ, ಒಬ್ಬರು ಹೈಕೋರ್ಟ್ ಜಡ್ಜು ನ್ಯಾಯಾಧೀಶರು ಅವರು ಯಾವಾಗಲೂ ಸುಮಾರು ಅವ್ರದ್ದು ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ ಅಲ್ಲಿ ಯೂಟ್ಯೂಬಲ್ಲಿ. ಅವ್ರು ಯಾವಾಗಲೂ ಹೇಳ್ತಾರೆ ಹಿಂದ್ಗಡೆ ಬಿಲ್ಡಿಂಗಲ್ಲಿ ಇದಾರಲ್ಲ ಅಂತ ಹೇಳೋದು ಯಾರಿಗೆ? ಪೊಲಿಟಿಷಿಯನ್ಗಳಿಗೆ. ಆಯ್ತಾ, ಹಿಂದ್ಗಡೆ ಬಿಲ್ಡಿಂಗಲ್ಲಿದಾರಲ್ಲ ಆ ಥರ ಅಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಪಾಠ ಹೇಳ್ತಾರೆ. ನೋಡ್ಕೊಳ್ಳಿ ತಿಳ್ಕೊಳ್ಳಿ ಓಟಾಗಕ್ಕಿನ್ನ ಮುಂಚೆ ಕಡೆ ನೀವೆಲ್ಲ ಆ ಮಹಾಶಯರು ಅವ್ರ ನ್ಯಾಯಾಧೀಶರು ಹೆಸರು ಶ್ರೀಶಾನಂದ ಅಂತನೋ ಏನು ಅನ್ಸತ್ತೆ, ಕರೆಕ್ಟಾಗಿ ನಂಗೆ ನೆನಪಿಲ್ಲ. ಆದರೆ ಮಾತ್ರ ನ್ಯಾಯಾಧೀಶರು ಮಸ್ತ್ ಪಾಠ ಹೇಳ್ತಾರೆ ಜನಗಳಿಗೆ. ಹಿಂದ್ಗಡೆ ಬಿಲ್ಡಿಂಗ್ ಅಲ್ಲ ಅಂತಾರೆ, ಹಿಂದ್ಗಡೆ ಬಿಲ್ಡಿಂಗ್ ಯಾವುದು ಹೈಕೋರ್ಟ್ಗೆ? ವಿಧಾನಸೌಧ, ಗೊತ್ತಾಯ್ತಾ? ಯಾರಿಗೂ ಅರ್ಥ ಆಗಕ್ಕಿಲ್ವೋ ಅರ್ಥ ಮಾಡ್ಕೊಳ್ಳಿ, ಅವರು ಹೇಳೋ ವಿಡಿಯೋಗಳು ನೋಡ್ಕೊಳ್ಳಿ. ಚೂರು ಮಧ್ಯ ಇಂಗ್ಲೀಷಲ್ಲಿ ಮಾತಾಡಿದ್ರು ಪರವಾಗಿಲ್ಲ, ಅಪ್ಪಟ ಕನ್ನಡದಲ್ಲೇ ಮಾತಾಡ್ತಾರೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಆಯಿತಾ, ಇವಾಗ ನಾನು ಕೇಳ್ತೀನಿ, ನಾನು ಒಬ್ಬ ಡಾಕ್ಟರ್ ಹತ್ರ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನೋ ಒಂದು ಆಪರೇಷನ್ ಮಾಡಿಸ್ಕೊಳ್ಳೋಕೆ ಹೋದೆ ಅಂತೇಳಿದ್ರೆ, ಇವರು ಎಚ್ ಐ ವಿ ಟೆಸ್ಟ್ ಮಾಡ್ತೀವಿ ನನಗೆ ಅಂತಂದರೆ ಯಾವ ರೀಸನ್ಗಾದ್ರೂ ಪರವಾಗಿಲ್ಲ, ಇವ್ರ ಸೇಫ್ಟಿಗೋ ಅಥವಾ ಅವ್ರ ಸ್ಟಾಫಿನ ಸೇಫ್ಟಿಗೋ ಅಥವಾ ಇನ್ಯಾವುದಾದ್ರು ಪ್ರಿಕಾಷನರಿ ಮೆಜರ್ ತಗೊಳ್ಳೋಕೋ ಇವರು ಅವ್ರಿಗೇನು ಆಗಬಾರ್ದಲ್ಲ ನಮ್ಮ ಕಡೆಯಿಂದ ಏನಾದ್ರು ಇನ್ಫೆಕ್ಷನ್ ಪನ್ಫೆಕ್ಷನ್ ಅನ್ನೋದಾದರೆ
ಮಾಡೋದಾದ್ರೆ ಯಾರು ದುಡ್ಡಲ್ಲಿ ಮಾಡಬೇಕು, ಅವ್ರ ದುಡ್ಡಲ್ಲಿ ಮಾಡ್ಕೋಬೇಕು ಅಲ್ವಣ್ರಪ್ಪ. ಈಗ ನನಗೆ ಬೇಕು ಏನು ಕೇಳ್ತಾರೆ, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಆ ಡಾಕ್ಟ್ರ್ ಅಪ್ಪ ಯಾರು ಡಾಕ್ಟ್ರ್ಗಳು ಮಾಡ್ತಾವ್ರೋ ಟ್ರೀಟ್ಮೆಂಟು, ಅವ್ರಿಗೆ ಹೆಚ್ ಐ ವಿ ಆಗಿಲ್ಲ ಅಂತ ನಮಗೆಲ್ಲಿ ಗೊತ್ತಿರ್ತದೆ? ಸೀಕ್ರೆಟ್ ಮ್ಯಾಟರ್ ಅಲ್ವಾ ತಾನೇ? ಹಾಂ, ಮತ್ತೆ ಯಪ್ಪ ಎವ್ರಿ ಡೇ ಕೊಡಿ ಬರೆದು ಬರೆದು ಕೊಡ್ತಾರೆ ಎಲ್ಲರಿಗೂ ಪೇಪರ್ ಮೇಲೆ, ನನಗೆ ಹೆಚ್ ಐ ವಿ ಇನ್ಫೆಕ್ಷನ್ ಇಲ್ಲ, ಏಡು ಪೈಡ್ಸು ಪೈಡ್ಸು ಏನೂ ಇಲ್ಲ, ಹಾಗಾಗಿ ನಾನು ನಿಮಗೆ ಟ್ರೀಟ್ಮೆಂಟ್ ಮಾಡಬಲ್ಲೇ ಅಂತ ಅಂದ್ಬಿಟ್ಟು ಇಲ್ಲ ತಾನೇ. ಇದಕ್ಕೆ ಅನ್ನೋದು ನಾನು ಹೇಳಿದ್ ನೋಡ್ರಿ, ಒನ್ ವೇ ಟ್ರಾಫಿಕ್ಕು, ಈ ಕಡೆಯಿಂದ ಬೇಕಂತ ಅವರಿಗೆ ಸೆಕ್ಯೂರಿಟಿ, ಆ ಕಡೆಯಿಂದ ಅವ್ರು ನಮಗೆ ಕೊಡಕ್ಕಿಲ್ವಂತೆ. ಅಲ್ಲ ಇದೆಲ್ಲಿ ಲೆಕ್ಕ ಆಯ್ತೇನ್ರಪ್ಪ, ಇದೊಳ್ಳೆ ಕರ್ಮದ್ದು ಇವಳೆ. ನಮ್ಮ ಶಾಸಕರು ಸಿಕ್ಕಿದ್ರು ಅಲ್ಲಿ ನಮಗೆ ಎಸ್ ಪಿ ಆಫೀಸ್ ಕ್ಯಾಬಿನ್ ಒಳಗಡೆ, ಕ್ಯಾಬಿನ್ ಹೊರಗಡೆ ಹಾಸನದ ಶಾಸಕರು ಎಮ್ ಎಲ್ ಎ ಅವ್ರ ಹೆಸರಂತ ಅವ್ರ ಹೆಸರಂತ ಸ್ವರೂಪ್ ದಳದವರು ದಳ ಅದಾಯ್ತಾ. ದಳ ಅಂದ್ರೆ ಏನು? ರಿಪಬ್ಲಿಕ್ ಸ್ಟೇಟ್ ಆಫ್ ಹಾಸನ್. ರಿಪಬ್ಲಿಕ್ ಅದೇ, ಮತ್ತೆ ಆಗಲೇ ಹೇಳಿದೆ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದೇ ಪಕ್ಷ ಅವರೇ ಮಾಡ್ತಿರೋದು ಅಲ್ಲಿ ಕಳ್ ವ್ಯವಹಾರ. ನಾಯಪ್ಪ ಅಂತ ಹೋಗ್ಬಿಟ್ಟು ಇಲ್ಲೇ ಇವರು ಭಾಳ ತಿಳ್ಕೊಬಿಟ್ಟಿದ್ದೀನಿ, ಏನು ಆಕಾಶದಿಂದ ಉದುರಿಸಿ ತಿಳ್ಕೊಬಿಟ್ಟಿದ್ದೀನಿ ಇದರಲ್ಲಿ ವಿಧಾನಸೌಧದಲ್ಲಿ ಹೋಗಿ ಕುತ್ಕೊಬಿಟ್ಟು ಅಂತ ಅಯ್ಯಪ್ಪ ಹೇಳ್ತು. ಇಲ್ಲ ಎಲ್ಲ ಸರ್ಜರಿ ಮಾಡೋರಿಗೆಲ್ಲರಿಗೂ ಮಾಡ್ತಾರೆ ಹಿಂಗೆ ಮೇಡಮ್, ಹೆಚ್ ಐ ವಿ ಟೆಸ್ಟು ಮಾಡ್ಕೊಳ್ರಪ್ಪ ಮಾಡ್ಕೊಳ್ಳಿ, ದುಡ್ಡು ಹಾಕಿಸ್ಕೋಬೇಕು ಅಂತ ಕೇಳ್ತಿದ್ರೆ ಅಯ್ಯಪ್ಪ ಓಡೆ ಹೋಗದ ನಮ್ಮ ಆಮೇಲೆ ಬರಲಿ ಬೇಕಾದ್ರೆ ನನ್ನ ಮೇಲ್ಗಡೆ ಕೇಸ್ ಗೀಸು ಮಾಡೋಕ್ಕೆ, ಇಲ್ಲರೆ ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಮಾಡೋಕ್ಕೆ ಮಾಡೋದಾರೆ ಮಾಡ್ಕೊಳ್ಳಿ. ಇವ್ರ ಹತ್ರ ನಾನು ಯಾವ ಜಾಗದಲ್ಲಿ ಮಾತಾಡಿದ್ದೀನಲ್ಲ ಅದು ಸಿ ಸಿ ಟಿ ವಿಯಲ್ಲಿ ಕವರ್ ಆಗಿದೆ. ಎಸ್ ಪಿ ಮೇಡಮ್ದು ಚೇಂಬರಿಂದ ಹೊರಗಡೆ ಇರೋದು ಒಳಗಡೆ ಇರೋದು, ಒಳಗಡೆ ಅಂತ ನಾನು ಹೋಗಿದ್ದೆ, ಹೊರಗಡೆ ನಾನು ನಿಂತಿದ್ದೆನಲ್ಲ ಯಾವ ಜಾಗದಲ್ಲಿ ಮಾತಾಡಿದ್ನಲ್ಲ ಸಿ ಸಿ ಟಿ ವಿ ಫುಟೇಜಲ್ಲಿ ಕವರ್ ಆಗಿದೆ. ವಿಜಯ ಭಾರತಿ ಅವ್ರ ಜೊತೆ ಮಾತಾಡಿದಾಳೆ ಶಾಸಕರ ಜೊತೆ ಅನ್ನೋದಕ್ಕೆ ಪ್ರೂಫ್ ಉಂಟು. ಹೇಳಿ ಬಂದ್ಬಿಟ್ಟು ಏನು ಮಾತಾಡಿದೆ ನಾನು ಅವ್ರ ಹತ್ರ ಅಂತ, ಮ್ಯಾಟರ್ ಏನು ಅಂತ. ನನ್ನ ಕಡೆಯಿಂದ ಪ್ರೂಫ್ ಉಂಟು ನನ್ನ ಹತ್ರ, ನಾನು ಯಾವ ಮ್ಯಾಟರ್ಗೆ ಎಸ್ ಪಿ ಆಫೀಸ್ಗೆ ಹೋಗಿದ್ದೆ ಅಂತ. ಯಾಕಂದ್ರೆ ಬರ್ಕೊಟ್ಟು ಬಂದಿದ್ದೀನಲ್ಲ ಪೇಪರ್ ಮೇಲೆ ಕಂಪ್ಲೇಂಟ್ ಗೀಜಿ. ಹಿಂಗುಂಟು ಕತೆ. ಟೆಸ್ಟ್ಗಳು ಮಾಡಬೇಕಾಗಿರೋದು ಎಚ್ ಐ ವಿ ಪಚ್ ಐ ವಿ ಯಾರಿಗೆ? ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ಗಳಿಗೆ. ಪೇಷಂಟ್ಗಳಿಂದ ಬೇಕು ನಿಮಗೆ ಸೆಕ್ಯೂರಿಟಿ, ಅಂಕಿಅಂಶಗಳು ಏನಾದ್ರು ಅಂತಂದರೆ ನಿಮ್ಮ ದುಡ್ಡಲ್ಲಿ ನೀವು ಮಾಡ್ಕೋಬೇಕು ಅಷ್ಟೇ ಹೊರತು ನಮ್ಮ ಹತ್ರ ಡಿಮ್ಯಾಂಡ್ ಮಾಡೋಕ್ಕೂಡ್ದು. ನೀವು ಯಾವಾಗ ಅರ್ಥ ಮಾಡ್ಕೋತೀರಪ್ಪ ಶಾಸಕರುಗಳು? ವಿಧಾನಸೌಧದಲ್ಲಿ ಕೂತಿರೋರು ಅಲ್ಲಿ ನ್ಯಾಯಾಧೀಶರು ಹೇಳ್ತಾರೆ ಕೇಳ್ರಿ, ಹಿಂದ್ಗಡೆ ಬಿಲ್ಡಿಂಗ್ ಅಂತ, ಹಿಂದ್ಗಡೆ ಬಿಲ್ಡಿಂಗ್ ಹಿಂದ್ಗಡೆ ಬಿಲ್ಡಿಂಗ್ ಅಂತ ನಿಮಗೆ ಹೇಳೋದು ಮರ್ಯಾದೆ ಉಳಿಸ್ಕೊಳ್ಳಿ, ಉಂಚೂರ ಉಳಿಸ್ಕೊಳ್ಳಿ ಮರ್ಯಾದೆ. ಯಾರ್ಯಾರಿದ್ದೀರೋ ದೊಡ್ಡ ದೊಡ್ಡ ಅಲ್ಲಿ ವಿಧಾನಸೌಧದಲ್ಲಿ, ಮೂರನೇ ಫ್ಲೋರಲ್ಲಿ, ಎರಡನೇ ಫ್ಲೋರಲ್ಲಿ, ಅಲ್ಲಿ ಸೆಕ್ರೆಟರಿಯೇಟ್ ಆಫೀಸಲ್ಲಿ ಕೂತ್ಕೊಳ್ಳೋ ದೊಡ್ಡ ದೊಡ್ಡ ಮನುಷ್ಯರು? ಹ್ಞೂ, ಹೇಳ್ಕೊಳ್ಳಿ ಹಿಂಗುಟ್ಟು ಕತೆ. ನಾನಂತೂ ಈಗ ಅಲ್ಲಿ ಅಲ್ಲಿ ಅಲ್ಲಿಗೆ ಅವರೇ ಏನಾದ್ರೂ ಸಿಕ್ಬಿಟ್ರೆ ನನಗೆ ಹೈಕೋರ್ಟಲ್ಲಿ ನಾನೇನಾದ್ರು ಪಿಟಿಷನ್ ಫೈಲ್ ಮಾಡಿ ಅದೇ ಜಡ್ಜ್ ಏನಾದ್ರು ಸಿಕ್ಬಿಟ್ರೆ ಪಟ್ಟ ತೀರ್ಮಾನ ಆಗೋಯ್ತು ಕೇಸ್. ಗೆಲ್ತೀನಿ ಮಾತ್ರ ಅಣ್ಣ, ನಾನು ಕೇಳಿದ ಕ್ವಶನ್ಗಳು ಅರ್ಥ ಆಯ್ತಲ್ಲ ನಿಮಗೆ, ಕನ್ನಡದಲ್ಲಿ ತಾನೇ ಮಾತಾಡಿದ್ದೀನಿ. ಎಲ್ಲೋ ಚೂರು ಪಾರು ಇಂಗ್ಲೀಷ್ ಬಂತು ನಿಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆ ಇರ್ತಾವಲ್ಲ ಸಣ್ಣ ಮಕ್ಕಳು ಕಾಲೇಜ್ ಮಕ್ಕಳು, ಅವ್ರು ಕೇಳಿ ಹೇಳ್ಕೊಳ್ತಾರೆ ಯಾರಿಗೆ ಅರ್ಥ ಆಗಲಿಲ್ಲ ಅವರು. ಮ್ಯಾಟರ್ ಅಂದರೆ ವಿಚಾರ ಏನು ಅಂತ ಆಯ್ತಾ. ಹಾಂ.